ಮಹತ್ವಗಳ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ದೇವನೇ, ಮಹತ್ ಕಾರ್ಯಗಳ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ದೇವನೇ, ಶುದ್ಧರಾದಂತಹ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ಪ್ರಾರ್ಥನೆ, ಮಹೋನ್ನತ ಶಿಖರದ ಮೇಲೆ ಕುಳಿತಿರುವವರೇ ನಿಮ್ಮನ್ನು ಆರಾಧಿಸುತ್ತೇವೆ ಪ್ರಾರ್ಥನೆ, ಯಜಮಾನನೇ ನಿಮ್ಮನ್ನು ಆರಾಧಿಸುತ್ತೇವೆ, ಮಹಾಪರಿಶುದ್ಧನಾದ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ದೇವರೇ, ಯಜಮಾನನು ನೀನೇ, ಅದ್ಭುತಗಳ ದೇವರು ನೀನೇ, ಮಹತ್ಕಾರಗಳ ದೇವರು ನೀನೇ, ನಿನ್ನನ್ನು ಆರಾಧಿಸುತ್ತೇವೆ ದೇವರೇ, ಪರಿಶುದ್ಧ ನಿಮ್ಮನ್ನು ಆರಾಧಿಸುತ್ತೇವೆ ದೇವರೇ, ನಿಮಗೆ ಮಹಿಮೆ ಸ್ವಾಮಿ. ಸರ್ ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವೀಗ ಅಪೊಸ್ತಲ ಕೃತ್ಯಗಳನ್ನು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡೋಣ. ಅಪೊಸ್ತಲ ಕೃತ್ಯಗಳು 2:42 ವಚನದಲ್ಲಿ ಅದ್ಭುತವಾದಂಥ ಒಂದು ಮಾತು ಬರೆದಿದೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೋ, ರೊಟ್ಟಿ ಮುರಿಯುವುದರಲ್ಲಿಯೋ, ಪ್ರಾರ್ಥನೆಗಳಲ್ಲಿಯೂ ನಿರತವಾಗಿದ್ದರಂತೆ. ಅಪೊಸ್ತಲರ ಕೃತ್ಯಗಳು ಬಹಳ ಪ್ರಾಮುಖ್ಯ ನಮ್ಮ ಜೀವಿತಗಳಲ್ಲಿ. ಆದಿ ಅಪೊಸ್ತಲರ ದಿನಗಳಲ್ಲಿದ್ದಂಥ ಆ ಕೃತ್ಯಗಳು ಈ ದಿನಗಳಲ್ಲಿ ನಡೀಬೇಕಾಗಿದೆ. ಆ ದಿನ 41 ವಚನದಲ್ಲಿ ಬರೆದಿದೆ, ಅಪೊಸ್ತಲರ ಬೋಧನೆಯನ್ನ ಕೇಳಿ ಸುಮಾರು 3,000 ಜನರು ಅವರ ಮಂಡಳಿಗೆ ಸೇರಿದ್ರಂತೆ. ಅದರ ಅರ್ಥ ಅಪೊಸ್ತಲರ ಪ್ರಸಂಗಗಳನ್ನ ಕೇಳಿ, ಅಪೊಸ್ತಲರು ಪ್ರಸಂಗಿಸಿದಂತ ಪ್ರಸಂಗವನ್ನ ಕೇಳಿ ಅವರು 3,000 ಜನ ರಕ್ಷಣೆ ಹೊಂದಿದ್ರು. ಹಾಗಾದ್ರೆ ಅಪೊಸ್ತಲರ ಶಕ್ತಿಯಿಂದಲ್ಲ, ಅಪೊಸ್ತಲರ ಬಲದಿಂದಲ್ಲ, ಅಪೊಸ್ತಲರ ಕಾರ್ಯವೈಖರಿಯಿಂದಲ್ಲ, ಅಪೊಸ್ತಲರ ಯಾವುದೇ ಕಾರ್ಯಗಳಿಂದಲ್ಲ, ಬದಲಾಗಿ ಅಪೊಸ್ತಲರ ಸಂಗಡ ಇದ್ದಂತ ದೇವರು, ಅಪೊಸ್ತಲರ ಸಂಗಡ ಇದ್ದಂತ ಸೃಷ್ಟಿಕರ್ತನು ಕ್ರಿಯೆಗಳು ನಡೆಸಿದ್ರಿಂದ, ಕಾರ್ಯಗಳು ನಡೆಸಿದ್ರಿಂದ ಅಲ್ಲಿ ದೇವರು 3,000 ಜನರನ್ನ ರಕ್ಷಣೆ ಮಾಡಿ ತೆಗೆದುಕೊಂಡು ಬಂದರು. ಈ ದಿನಗಳಲ್ಲಿ ನಮ್ಮ ಸಭೆಗಳೊಳಗಡೆ ಎಷ್ಟು ಜನರು ತುಂಬಿಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಭಾನುವಾರಗಳಲ್ಲಿ ನಮ್ಮ ಸಭೆಗಳಲ್ಲಿ ಅನೇಕ ಜನರು ತುಂಬಿಕೊಳ್ತಾರೆ, ಅನೇಕ ವಿಧಾನವಾದಂತಹ ಜನರು ತುಂಬಿಕೊಳ್ತಾರೆ. ಭಾನುವಾರ ಬಂತು ಅಂತಂದ್ರೆ ಚರ್ಚ್ಗಳಲ್ಲಿ ಖಾಲಿ ಇರೋದಿಲ್ಲ, ಚೇರ್ಗಳು ಖಾಲಿ ಇರುವುದಿಲ್ಲ, ನೂಕು ನುಗ್ಗಲ್ನಲ್ಲಿ ಇರ್ತವೆ. ಆದರೆ ಅಪೊಸ್ತಲರ ದಿನಗಳಲ್ಲಿದ್ದಂಥ ಆ ಸಭೆ ಯಾವ ರೀತಿ ಇತ್ತು, ಅಪೊಸ್ತಲರ ದಿನಗಳಲ್ಲಿದ್ದಂಥ ಸಭೆಯ ಕಾರ್ಯವೈಖರಿ ಯಾವ ರೀತಿ ಇತ್ತು, ಅಪೊಸ್ತಲರ ದಿನಗಳಲ್ಲಿದ್ದಂಥ ಆ ಪವಿತ್ರಾತ್ಮನ ಶಕ್ತಿ ಯಾವ ರೀತಿ ಇತ್ತು, ಅಪೊಸ್ತಲರ ದಿನಗಳಲ್ಲಿದ್ದಂಥ ಆ ಪರಿಶುದ್ಧಾತ್ಮನ ಚಲನೆ ಯಾವ ರೀತಿ ಇತ್ತು. ರಕ್ಷಣೆ ಹೊಂದಿದಂಥವರು ಅವರು ಸತ್ಯವಾಗಲೂ ರಕ್ಷಣೆ ಹೊಂದಿದ್ರೆ, ಕ್ರಿಸ್ತನ ವಾಕ್ಯಾನುಸಾರವಾಗಿ ರಕ್ಷಣೆ ಹೊಂದಿದ್ರೆ, ಪವಿತ್ರಾತ್ಮನ ಆಲೋಚನೆ ಮೇರೆಗೆ ರಕ್ಷಣೆ ಹೊಂದಿದ್ರೆ ಅವರು ಈ 4 ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ಈ ದಿನಗಳಲ್ಲಿ ರಕ್ಷಣೆ ಹೊಂದುವಂತವರು ಅನೇಕ ವಿಧಾನವಾದಂತ ಕಾರ್ಯವೈಖರಿಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಚರ್ಚೆಗೆ ಬರ್ತಾ ಇದ್ದೇವೆ. ಅನೇಕ ವಿಶ್ವಾಸಿಗಳು ಅನೇಕ ವಿಧವಾದಂತ ಮನೋಭಾವನೆಗಳಿಂದ ಚರ್ಚೆಗೆ ಬರ್ತಾ ಇದ್ದೇವೆ. ಉದಾಹರಣೆಗೆ ಆವತ್ತು 3,000 ಜನರು ಅದ್ಭುತಗಳು ನೋಡಿದ್ರಿಂದ ಯೇಸು ಸ್ವಾಮಿಯನ್ನು ಬಾಲಿಸಲಿಲ್ಲ. ಅದ್ಭುತಗಳು ನೋಡಿದಂಥವರು, 5 ರೊಟ್ಟಿ 2 ಮೀನಿಗಾಗಿ ಯೇಸುವನ್ನು ಹಿಂಬಾಲಿಸಿದಂಥವರು ಎಲ್ಲರೂ ಯೇಸುವನ್ನು ಬಿಟ್ಬಿಟ್ಟು ಹೊರಟೋದ್ರು. ಕಾಲು ಕುರುಡ್ರಿಗೆ ಕಣ್ಣು ಬಂದಾಗ, ಕುಂಟ್ರಿಗೆ ಕಾಲು ಸಿಕ್ಕಿದಾಗ, ಅದ್ಭುತಗಳು ನಡೆದಾಗ, ಯೇಸು ಸ್ವಾಮಿಯ ಹಿಂಸೆ ಕಾಲದಲ್ಲಿ ಜನರು ಯೇಸುವನ್ನು ಬಿಟ್ಟು ದೂರ ಓಡಿಹೋದ್ರು. ಆದ್ರೆ ಇಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಏನ್ ನಡೀತಾ ಇದೆ, ಅದ್ಭುತಗಳ ಜೊತೆಗೆ ವಾಕ್ಯವು ಪ್ರಸಂಗಿಸಲ್ಪಡ್ತಾ ಇದೆ. ಆ ವಾಕ್ಯವನ್ನು ಕೇಳಿದಂತ ಜನರು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ಈ ದಿನಗಳಲ್ಲಿ, ಈಗಿನ ಕಾಲಘಟ್ಟಗಳಲ್ಲಿ ಸಭೆಗಳೊಳಗಡೆ ಅದ್ಭುತಗಳಿಗಾಗಿ, ಅತಿಶಯಗಳಿಗಾಗಿ ಬರುವಂತವರು ಬಹಳ ಜಾಸ್ತಿ ಜನ ಆಗ್ತಾ ಇದ್ದಾರೆ. ಆದರೆ ಯೇಸುವಿನ ವಾಕ್ಯವನ್ನ ಕೇಳಿ ಯೇಸು ಸತ್ಯದೇವರೆಂಬುದಾಗಿ ನಂಬುವಂತವರು ಕಡಿಮೆ. ಅದ್ಭುತಗಳು, ಅತಿಶಯಗಳು, ಅದು ಯೇಸು ಸ್ವಾಮಿಯ ರಕ್ಷಣೆ, ಜನ ರಕ್ಷಣೆ ಹೊಂದುವುದಕ್ಕೆ, ಆತನು ಜೀವಸ್ವರೂಪನಾದ ದೇವರೆಂಬುದಾಗಿ ಸಾಬೀತುಪಡಿಸುವುದಕ್ಕೆ ಆತನು ತೋರಿಸುವಂತ ಮಹತ್ ಕಾರ್ಯಗಳು, ಆತನು ತನ್ನನ್ನು ನಂಬುವುದಕ್ಕೆ, ತನ್ನ ಸತ್ಯದೇವರೆಂಬುದಾಗಿ ತಿಳ್ಕೊಳ್ಳುವುದಕ್ಕೆ ದೇವರು ಮಾಡುವಂತ ಅತಿಶಯ ಅದ್ಭುತ ಕಾರ್ಯಗಳು, ಅದು ರಕ್ಷಣೆ ಹೊಂದುವುದಕ್ಕೆ ಒಂದು ಸೂಚನೆಯಾಗಿಯೂ, ರಕ್ಷಣೆ ಹೊಂದಿ ದೇವರು ಸತ್ಯ ಎಂಬುದಾಗಿ ಅರ್ಥಿಕೊಳ್ಳುವುದಕ್ಕೆ ಒಂದು ಸಾಧನವೂ ಅಷ್ಟೇ. ಆದರೆ ಎಷ್ಟೋ ಜನರು ಯೇಸು ಸ್ವಾಮಿಯನ್ನ ಅದ್ಭುತಗಳಿಗಾಗಿ, ರೊಟ್ಟಿಗಾಗಿ, ಆಶೀರ್ವಾದಗಳಿಗಾಗಿ, ಅತಿಶಯಗಳಿಗಾಗಿ, ಸಾಲ ಬಿಡುಗಡೆಗಾಗಿ, ಈ ರೀತಿ ಯೇಸು ಸ್ವಾಮಿಯನ್ನ ನಂಬಿ ಬರೋದ್ರಿಂದ ಎಷ್ಟೋ ಜನರು ಇವತ್ತು ಹಿಂತಿರುಗಿ ಯೇಸುವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅಪೊಸ್ತಲರ ದಿನಗಳಲ್ಲಿ ಯೇಸುವನ್ನು ಬಿಟ್ಟು ಹೋದಂತವರು ಕಡಿಮೆ ಆಗ್ತಾ ಇದ್ರು. ಯಾಕಂದ್ರೆ ವಾಕ್ಯ ಬೋಧಿಸಲ್ಪಟ್ಟಾಯಿತು, ಅಪೊಸ್ತಲರ ಬೋಧನೆ ಬಹಳ ಪ್ರಾಮುಖ್ಯವಾಗಿತ್ತು. ಹಾಗಾದ್ರೆ ನಮ್ಮಲ್ಲಿ ನಾವು ಯೇಸುವಿನ ಅತಿಶಯ ಅದ್ಭುತ ಪರಾಕ್ರಮ, ಆತನ
ದೈವತ್ವವನ್ನ ಕಂಡು ಯೇಸುವಾಮಿ ನಂಬ್ತಾ ಇದ್ದೇವ, ಇಲ್ಲ ನನಗೆ ಸಾಲ ಪ್ರಕಟೆ, ನನಗೆ ಅದ್ಭುತ, ನನಗೆ ವಿದ್ಯಾಭ್ಯಾಸಕ್ಕೆ, ನನಗೆ ಜ್ಞಾನ, ನನಗೆ ವಿವೇಕ, ನನಗೆ ಆಶೀರ್ವಾದ, ಇದರಲ್ಲಿ ಮಾತ್ರ ನಮ್ಮ ಜೀವಿತಗಳನ್ನು ಕಳೆದು ಯೇಸುವನ್ನ ಸತ್ಯ ದೇವರತ್ವದಕ್ಕೆ ಈ ಅದ್ಭುತಗಳನ್ನ ಆಧಾರ ಮಾಡಿಕೊಂಡು ನಂಬೋದಾದ್ರೆ ನಾವು ಬಿದ್ದೋಗ್ತೇವೆ. ತುಂಬಾ ಜನರು ಯಾಕೆ ಯೇಸು ಸ್ವಾಮಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ, ಅದ್ಭುತಗಳಿಗಾಗಿ, ರೊಟ್ಟಿಗಾಗಿ ಯೇಸು ಸ್ವಾಮಿ ನಂಬ್ತಾ ಇಲ್ಲ. ಸೈತಾನ ಕೂಡ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾನೆ, ಈ ಕಲ್ಲನ್ನು ನೀ ದೇವರ ಮಗನಾಗಿದ್ರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು ಅಂತ ಹೇಳ್ತಾನೆ. ಹಾಗಾದ್ರೆ ಎಷ್ಟೋ ಜನರು ದೇವರನ್ನ ರೊಟ್ಟಿಗಾಗಿ ಹುಡುಕ್ತಾ ಇದ್ದಾರೆ. ಅವತ್ತು 3,000 ಜನ ರಕ್ಷಣೆ ಹೊಂದಿದ್ರು, ಯಾಕೆಂದ್ರೆ ವಾಕ್ಯವನ್ನು ಕೇಳಿಸ್ಕೊಂಡಿದ್ರಿಂದ. ಆದ್ರೆ ಈ ದಿನಗಳಲ್ಲಿ ರೊಟ್ಟಿಯ ಅದ್ಭುತ, ಕಲ್ಲನ್ನ ರೊಟ್ಟಿ ಮಾಡುವಂತ ಒಂದು ಕಾರ್ಯದಲ್ಲಿ ಜನರು ಯೇಸುವನ್ನು ಹುಡುಕ್ತಾ ಇದ್ದಾರೆ. ಯೇಸು ಅದ್ಭುತಗಳ ದೇವರು, ಮಹತ್ಕಾರಗಳ ದೇವರು, ಅತಿಶಯಗಳ ದೇವರು, ಸರಿ. ಆದ್ರೆ ರೊಟ್ಟಿಯನ್ನ, ಕಲ್ಲನ್ನ ರೊಟ್ಟಿ ಮಾಡುವಂತ ಪರಿಸ್ಥಿತಿ, ಆಲೋಚನೆಯಿಂದ ಜನರು ಒಳಗೆ ಬರಬೇಕು. ನಾನು ಯೇಸು ಸ್ವಾಮಿ ನಂಬಿದರೆ ಜ್ಞಾನ ಕೊಡ್ಬೇಕು, ಯೇಸು ಸ್ವಾಮಿ ನಂಬಿದರೆ ಅದ್ಭುತ ನಡೀಬೇಕು, ಯೇಸು ಸ್ವಾಮಿ ನಂಬಿದರೆ ಅಶ್ವಕೊಡ್ಬೇಕು, ಯೇಸು ಸ್ವಾಮಿ ನಂಬಿದರೆ ಅತಿಶಯ. ಇದರಿಂದ ಹೊರಗಡೆ ಬಂದಾಗ ಯೇಸುವಿನೊಟ್ಟಿಗೆ ಸಂಬಂಧ. ಹಲ್ಲೆಲೂಯಾ. ಯೇಸುವನ್ನ ದೈವರನ್ನಾಗಿ, ರಕ್ಷಕರನ್ನಾಗಿ, ಅದ್ಭುತಗಳು ನಡೆಯೋದ್ರಿಂದ ಸ್ವೀಕಾರ ಮಾಡಿಕೊಳ್ಬಾರ್ದು. ಬದಲಾಗಿ ಆತನು ದೇವರಾಗಿರೋದ್ರಿಂದ, ಆತನು ಸೃಷ್ಟಿಕರ್ತನಾಗಿರೋದ್ರಿಂದ, ಆತನು ಜೀವಸ್ವರೂಪನಾಗಿರೋದ್ರಿಂದ ನಾವು ಯೇಸುವನ್ನ ನಂಬಿಕೊಳ್ಬೇಕು. ಹಲ್ಲೆಲೂಯಾ. ಆ ರೀತಿ ನಂಬಿಕೊಂಡಂತ ವಿಶ್ವಾಸಿಗಳು, ಆ ರೀತಿ ನಂಬಿಕೊಂಡಂತವರು 4 ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಒಂದನೇದಾಗಿ, ಇವರು ಅಪೋಸ್ತಲರ ಬೋಧನೆಯನ್ನು ಕೇಳೋದ್ರಲ್ಲಿ, ಸಭೆಗಳೊಳಗಡೆ ಅಪೋಸ್ತಲರ ಬೋಧನೆಯನ್ನು ಕೇಳಿಸ್ಕೊಳ್ಬೇಕು. ಹಲ್ಲೆಲೂಯ. ಹಾಗಾದ್ರೆ ಅಪೋಸ್ತಲರು ಯಾರು? ಅಪೋಸ್ತಲರು ಅಂತಂದ್ರೆ, ದೇವರು ತನ್ನ ಕಾರ್ಯವನ್ನ ಈ ಲೋಕಕ್ಕೆ, ತನ್ನ ಪರಲೋಕದ ಶಕ್ತಿಯನ್ನ ಈ ಲೋಕಕ್ಕೆ ತೋರಿಸಬೇಕಾಗಿ, ತನ್ನ ಪರಲೋಕದ ಮಹಿಮೆಯನ್ನ ಲೋಕಕ್ಕೆ ತೋರಿಸಬೇಕಾಗಿ, ಪರಲೋಕದ ಅದ್ಭುತಗಳನ್ನ ಈ ಲೋಕದಲ್ಲಿ ತೋರಿಸಬೇಕಾಗಿ, ಪರಲೋಕದ ಸಮಾಧಾನವನ್ನ ಈ ಲೋಕದಲ್ಲಿ ಬಿತ್ತುವುದಕ್ಕಾಗಿ, ಪರಲೋಕದ ಸಂತೋಷವನ್ನ ಜನರ ಮಧ್ಯದಲ್ಲಿ ತರುವುದಕ್ಕಾಗಿ ಯೇಸು ಸ್ವಾಮಿ ಆರಿಸಿಕೊಂಡಿರುವಂತ ಅಭಿಷಿಕ್ತರೇ ಅಪೋಸ್ತಲರು. ಯೇಸು ಸ್ವಾಮಿ ಲೋಕದಲ್ಲಿ ಹುಟ್ಟಿದಾಗ, ಆತನು ಈ ಲೋಕಕ್ಕೆ ಜನಿಸಿದಾಗ, ಆಕಾಶದಲ್ಲಿ ಒಂದು ಶಬ್ದ ಉಂಟಾಯಿತು. ಅದು ಬರೀ ಕ್ರಿಸ್ಮಸ್ಗೆ ಮಾತ್ರ ಆಚರಿಸುತ್ತೇವೆ, ಕ್ರಿಸ್ಮಸ್ಗೆ ಮಾತ್ರ ಆಡ್ತೇವೆ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದೊಳಗೆ ಮನುಷ್ಯರೊಳಗೆ ಸಮಾಧಾನ. ದೇವರು ಮನುಷ್ಯರಿಗೆ ಒಲೆಯುತ್ತಾನೆ. ಹಾಗಾದ್ರೆ ಪರಲೋಕದ ಈ ಅಪೋಸ್ತಲರು ಅಂದ್ರೆ ಯಾರು ಅಂತಂದ್ರೆ, ಪರಲೋಕದ ಶಕ್ತಿಯನ್ನ ಈ ಲೋಕಕ್ಕೆ ಪರಿಚಯಿಸುವುದು. ಅಪೋಸ್ತಲರು ಅಂತಂದ್ರೆ ಪರಲೋಕದ ಸಮಾಧಾನವನ್ನು ತಂದು ಈ ಲೋಕಕ್ಕೆ ಪರಿಚಯಿಸಿ ಜನರ ಮನದಲ್ಲಿ ಸಮಾಧಾನ ತರುವಂತವನೇ ಅಪೋಸ್ತಲ. ಮಾತ್ರವಲ್ಲದೆ ಪರಲೋಕದ ದೈವತ್ವವನ್ನ, ಪರಲೋಕದ ಆಶೀರ್ವಾದಗಳನ್ನ, ಪರಲೋಕದ ಎಲ್ಲ ಸಂಗತಿಗಳನ್ನ ಮನುಷ್ಯರ ಮಧ್ಯದಲ್ಲಿ ತಂದು ದೇವರ ಪರವಾಗಿ, ದೇವರಿಗೋಸ್ಕರ, ದೇವರಿಂದ ಉಪಯೋಗಿಸಲ್ಪಡುತ್ತಾ, ದೇವರ ನಿಯಮಗಳನ್ನ, ದೇವರ ಉದ್ದೇಶಗಳನ್ನ, ದೇವರ ಆಶೀರ್ವಾದಗಳನ್ನ, ದೇವರ ಎಲ್ಲ ಸಂಗತಿಗಳನ್ನ ಮನುಷ್ಯರಿಗೆ ಪ್ರಸಂಗಿಸಿ, ಮನುಷ್ಯರಿಗೆ ತಿಳಿಸಿ, ದೇವರನ್ನ, ಆ ದೇವರ ಮಹಿಮೆಯನ್ನು ಜನರೊಳಗಡೆ ತಂದು ತಿರುಗಿ ಜನರನ್ನ ದೇವರ ಕಡೆಗೆ ನಡೆಸಬೇಕಾಗಿ, ಅಲ್ಲೋ ತಿರುಗಿ ಜನರನ್ನ ದೇವರ ಮಹಿಮೆ ಕಡೆಗೆ ನಡೆಸಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ರೀತಿ ಬಂದಿದೆ, ಎಲ್ಲಾ ಮನುಷ್ಯರು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನ ಹೊಂದದು ಹೋಗಿದ್ದಾರೆ. ಅದನ್ನು ದೇವರ ಅಪೋಸ್ತಲರನ್ನು ಯಾಕೆ ನೇಮಿಸಿದ್ರು ಅಂತಂದ್ರೆ, ತಿರುಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದು ತನ್ನ ಕಾರ್ಯವನ್ನ ಕಲ್ವಾರು ಶಿಲ್ಬೆ ಮೇಲೆ ಮಾಡಿ ಮುಗಿಸಿ, ಕಲ್ವಾರು ಶಿಲ್ಬೆ ಮೇಲೆ ಮಾಡಬೇಕಾಗಿದ್ದಂತ ಎಲ್ಲ ಸಂಗತಿಗಳನ್ನು ಮಾಡಿ ಮುಗಿಸಿ ತೀರಿತು ಅಂತ ಹೇಳಿ ಪರಲೋಕ ರಾಜ್ಯಕ್ಕೆ ಬಂದು, ತೀರಿತು ಅಂದ್ರೆ ಎಲ್ಲ ತೀರ್ಹೋಯ್ತು ಅಂತಲ್ಲ, ಯೇಸು ಸ್ವಾಮಿ ಮಾಡಬೇಕಾಗಿದ್ದೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಅದಾದ್ಮೇಲೆ ಅಪೋಸ್ತಲರನ್ನು ಆರಿಸಿಕೊಂಡ್ರು. ಯಾಕೆ ಆರಿಸಿಕೊಂಡ್ರು ಅಂತಂದ್ರೆ, ಅವರ ಎಲ್ಲ ಶಕ್ತಿಯನ್ನ ಇವ್ರ ಮೇಲೆ ಸುರಿಸಿ, ಅವರ ಎಲ್ಲ ಅಧಿಕಾರವನ್ನ ಅಪೋಸ್ತಲರಿಗೆ ಕೊಟ್ಟು, ಅವರ ಎಲ್ಲ ಪವಿತ್ರಾತ್ಮನ ಶಕ್ತಿಯನ್ನ ಅಪೋಸ್ತಲರಿಗೆ ಕೊಟ್ಟು, ಜನರನ್ನ ತಿರುಗಿ ಸೈತಾನದಿಂದಲೂ ನರಕದಿಂದಲೂ ಬಿಡಿಸಿ ಅವರನ್ನ ಪರಲೋಕದ ಕಡೆ ನಡೆಸಿದ್ದಾರೆ, ಪರಲೋಕದ ಮಹಿಮೆ ಕಡೆಗೆ ನಡೆಸುವುದಕ್ಕಾಗಿ, ಪರಲೋಕದ ಶಕ್ತಿ ಕಡೆ ನಡೆಸುವುದಕ್ಕಾಗಿ, ಪರಲೋಕದ ತೇಜಸ್ಸಾಗದ ಕಡೆ ನಡೆಸುವುದಕ್ಕಾಗಿ ದೇವರು ಅಪೋಸ್ತಲರು ನಡೆಸಿಕೊಟ್ಟಿದ್ದಾರೆ. ಹಲ್ಲೆಲೂಯ. ಅಪೋಸ್ತಲರ ಬೋಧನೆ ಅಂತಂದ್ರೆ, ಒಂದು ಯೋಹಾನ 1:3 ವಚನದಲ್ಲಿ ಇರ್ತಿ ಬಂದಿದೆ. 1 ಯೋಹಾನ 1:3 ವಚನ
ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಕಟಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಕಟಲೂ ಇರುವಂಥದ್ದು. ನಮ್ಮ ಉಭಯತರ ಸಂತೋಷವು ಈ ಪರಿಪೂರ್ಣವಾಗಬೇಕೆಂದು ನಾವೀ ಮಾತುಗಳನ್ನು ಬರೆಯುತ್ತಿದ್ದೇವೆ. ಅಪೊಸ್ತಲನಾದಂಥ ಯೋಹಾನನ್ ಬರೀತಾ ಇದ್ದಾನೆ, ನಮಗೆ ತಂದೆಯಾದ ದೇವರೊಟ್ಟಿಗೂ ಮಗನಾದ ಯೇಸು ಕ್ರಿಸ್ತನೊಟ್ಟಿಗೂ ಒಂದು ಅನ್ಯೋನ್ಯತೆ ಇದೆ, ಆ ಅನ್ಯೋನ್ಯತೆಗೆ ನೀವೆಲ್ಲರೂ ಸೇರಿಸಬೇಕು. ಅದೇ ಅಪೊಸ್ತಲರ ಬೋಧನೆ. ಅಪೊಸ್ತಲರ ಬೋಧನೆ ಯಾವತ್ತು ಯೇಸುವಿನ ಕಡೆಗೆ ನಡೆಸುವಂಥದ್ದಾಗಿತ್ತು, ಜನರನ್ನ ದೇವರ ಮಹಿಮೆ ಕಡೆಗೆ ನಡೆಸುವಂಥದ್ದಾಗಿತ್ತು, ಜನರನ್ನ ದೇವರ ಪ್ರಶಂಸೆ ಕಡೆಗೆ ನಡೆಸುವಂಥದ್ದಾಗಿತ್ತು, ಜನರನ್ನ ದೇವ ಆ ದೈವಿಕತ್ವದ ಕಡೆಗೆ, ದೈವಿಕ ಅನ್ಯೋನ್ಯತೆ ಕಡೆಗೆ, ಜನರನ್ನ ದೇವರ ಅನ್ಯೋನ್ಯತೆ ಕಡೆಗೆ ನಡೆಸಿದ್ರು. ಇವತ್ತು ದಿನ ಯಾರ್ಯಾರು ಪ್ರಸಂಗಗಳು ಮಾಡ್ತಾ ಇದ್ದೇವೋ ನನ್ನನ್ನು ಮೊದಲುಕೊಂಡು ಜನರನ್ನ ನಾವು ದೇವರ ಕಡೆಗೆ ನಡೆಸ್ತಾ ಇದ್ದೇವ ನಮ್ಮ ಫಾಲೋವರ್ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಎಷ್ಟೋ ಪ್ರಸಂಗಿಗಳು ತಮ್ಮ ಫಾಲೋವರ್ಸ್ಗಳಾಗಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಫಾಲೋವರ್ಸ್ಗಳನ್ನಾಗಿ ಮಾಡ್ಕೊಳ್ಳೋದಕ್ಕಾಗಿ ಅಲ್ಲ ಪ್ರಸಂಗದ ಅಭಿಷೇಕ, ನಮ್ಮ ಫಾಲೋವರ್ಸ್ಗಳು ಮಾಡ್ಕೊಳ್ಳೋದಕ್ಕಾಗಿ ಅಲ್ಲ ಪ್ರಸಂಗದ ಆ ಒಂದು ನೀತಿ. ಪ್ರಸಂಗದ ಅಭಿಷೇಕ, ಪ್ರಸಂಗದ ನೀತಿ, ಪ್ರಸಂಗದ ಕಾರ್ಯ ಏನಂತಂದ್ರೆ ನಮ್ಮ ಪ್ರಸಂಗಗಳು ಪ್ರಸಂಗಿಸಲ್ಪಟ್ಟು ಪವಿತ್ರಾತ್ಮ ಮೂಲಕ ಜನರಿಗೆ ಪ್ರಸಂಗಿಸಲ್ಪಟ್ಟು ನಮಗಿರುವಂತ ಅನ್ಯೋನ್ಯತೆ. ಅಪೊಸ್ತಲರಿಗೆ ದೇವರೊಂದಿಗೆ ಅನ್ಯೋನ್ಯತೆ ಇರಬೇಕು, ಅಪೊಸ್ತಲರಿಗೆ ದೇವರ ವಾಕ್ಯದೊಂದಿಗೆ ಅನ್ಯೋನ್ಯತೆ ಇರಬೇಕು, ಅಪೊಸ್ತಲರಿಗೆ ಪರಿಶುದ್ಧಾತ್ಮರೊಟ್ಟಿಗೆ ಅನ್ಯೋನ್ಯತೆ ಇರಬೇಕು, ತಂದೆಯಾದ ದೇವರೊಟ್ಟಿಗೆ ಅನ್ಯೋನ್ಯತೆ ಇರಬೇಕು. ಆ ಅನ್ಯೋನ್ಯತೆಯನ್ನು ಬಲಪಡಿಸಿಕೊಳ್ಳುತ್ತಾ ವಿಶ್ವಾಸಿಗಳೆಲ್ಲರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳದೆ, ತಮ್ಮ ಜ್ಞಾನದ ಕಡೆಗೆ ಸೆಳೆದುಕೊಳ್ಳದೆ, ತಮ್ಮ ಒಂದು ವಾಕ್ಯ ವೈಖರಿ ಕಡೆಗೆ ಸೆಳೆದುಕೊಳ್ಳದೆ, ಪ್ರಸಂಗದ ವೈಖರಿ ಕಡೆಗೆ ಸೆಳೆದುಕೊಳ್ಳದೆ ದೇವರ ಕಡೆಗೆ ನಾ ಜನರು ನಡೆಸಬೇಕು. ಅದೇ ಅಪೊಸ್ತಲರ ಬೋಧನೆ. ಹಾಗಾದ್ರೆ ನೀನು ಯಾರ ಬೋಧನೆ ಕೇಳಿಸ್ಕೊಳ್ತಾ ಇದೀಯಾ? ನೀನು ಯಾರು ಫಾಲೋವರ್ ಆಗ್ತಾ ಇದೀಯಾ? ಯಾವ ಯೂಟ್ಯೂಬ್ ಫಾಲೋವರ್ ಆಗ್ತಾ ಇದೆಯಾ? ಯಾವ ಫೇಸ್ಬುಕ್ ಫಾಲೋವರ್ ಆಗ್ತಾ ಇದೆಯಾ? ಯಾವೊಬ್ಬ ಪಾಸ್ಟರ್ ಫಾಲೋವರ್ ಆದ್ರೆ ನಿನಗೆ ಪರಲೋಕ ರಾಜ್ಯ ಸಿಗಲ್ಲ. ನೀನು ದೇವರ ಫಾಲೋವರ್ ಆಗ್ಬೇಕು. ಎಷ್ಟು ವಾಕ್ಯ ಕೇಳಿಸ್ಕೊಳ್ತಾ ದೇವರ ಕಡೆಗೆ ತಿಳ್ಕೊಳ್ಬೇಕು, ದೇವರ ಮಹಿಮೆ ಕಡೆಗೆ ತಿಳ್ಕೊಳ್ಬೇಕು, ದೇವರು ದೇವ್ರ ಅಂತ ಓಡ್ಬೇಕು, ನಿನ್ನ ಹೃದಯ ದೇವ್ರ ಅಂತ ಆಶಿಸ್ಬೇಕು. ಅದು ಅಪೊಸ್ತಲರ ಬೋಧನೆ. ಆದ ರೀತಿ ರಕ್ಷಣದಂತವರು ಅಪೊಸ್ತಲರ ಬೋಧನೆಯಲ್ಲಿದ್ದರು. ಅಪೊಸ್ತಲರ ಬೋಧನೆ ಅಂತಂದ್ರೆ ಅವ್ರು ಏನ್ ಬೋಧಿಸ್ತಾ ಇದ್ರು? ನಮಗಿರುವಂತ ಅನ್ಯೋನ್ಯತೆ ನಿಮ್ಗಿರ್ಬೇಕು, ದೇವರೊಂದಿಗೆ ಅನ್ಯೋನ್ಯತೆ. ಅಪೊಸ್ತಲರು ಜನರನ್ನ ದೇವರ ಅನ್ಯೋನ್ಯತೆ ಕಡೆಗೆ ನಡೆಸುವಂತದಕ್ಕೆ ಅಭಿಷೇಕಿಸಲ್ಪಟ್ಟವರು. ನೀವೆಲ್ಲರೂ ದೇವರ ಕಡೆಗೆ ಅನ್ಯೋನ್ಯತೆಯುಳ್ಳವರಾಗಿ ಜೀವಿಸಬೇಕು. ದೇವರೊಟ್ಟಿಗೆ ಅನ್ಯೋನ್ಯತೆ, ಅದರ ವಾಕ್ಯದೊಟ್ಟಿಗೆ ಅನ್ಯೋನ್ಯತೆ, ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆ ಇದ್ದು ಜೀವಿಸಬೇಕು. ಅದು ಮಾತ್ರವಲ್ಲದೆ ಅಪೊಸ್ತಲರ ಕೃತ್ಯಗಳಲ್ಲಿ ನಾನು ನೋಡುವಾಗ ಅವರು ಅಪೊಸ್ತಲರ ಬೋಧನೆಗಳ ಅನ್ಯೋನ್ಯತೆ ಏನಿದ್ರು, ಅದು ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ನಾವು ಬಹಳ 2ನೇ ಅಧ್ಯಾಯದಲ್ಲಿ 42ನೇ ವಚನ ಅಪೊಸ್ತಲರ ಬೋಧನೆ ಅನ್ಯೋನ್ಯತೆ ಏನಿದ್ರು ಮತ್ತೆ ಸಹೋದರರ ಅನ್ಯೋನ್ಯತೆ ಏನಿದ್ರು. ಒಬ್ರಿಗೊಬ್ರು ಕಚಾಡ್ತಾ ಇರಲಿಲ್ಲ, ಒಬ್ರಿಗೊಬ್ರು ಬೈದಾಡ್ಕೊಳ್ತಾ ಇರಲಿಲ್ಲ, ಒಬ್ರಿಗೊಬ್ರು ದ್ವೇಷ ಮಾಡ್ತಾ ಇರಲಿಲ್ಲ, ಸಹೋದರರ ಅನ್ಯೋನ್ಯತೆ ಏನಿದ್ರು. ಇವತ್ತು ದೇವ ಮಕ್ಕಳು ಎಷ್ಟೋ ಜನರು ಒಬ್ಬರು ಕಂಡ್ರೆ ಒಬ್ರಿಗೆ ಆಗದೆ ಇರುವಂತ ಪರಿಸ್ಥಿತಿ, ಒಬ್ಬ ಪಾಸ್ಟರ್ ಕಂಡ್ರೆ ಇನ್ನೊಬ್ರು ಪಾಸ್ಟರ್ ಆಗಲ್ಲ, ಒಂದು ವಿಶ್ವಾಸದ ಕಂಡ್ರೆ ಇನ್ನೊಂದು ವಿಶ್ವಾಸಗಾಗಲ್ಲ, ಅನ್ಯೋನ್ಯತೆ ಇಲ್ಲ. ಅನ್ಯೋನ್ಯತೆ ಅಂದ್ರೆ ಏನು? ದೇವರೊಟ್ಟಿಗೆ ಅನ್ಯೋನ್ಯತೆ. ಅಪೊಸ್ತಲರು ಅಭಿಷಿಕ್ತರು ಜನರನ್ನ ವಿಶ್ವಾಸಿಗಳನ್ನ ದೇವರೊಟ್ಟಿಗೆ ಅನ್ಯೋನ್ಯತೆಯುಳ್ಳವರಾಗಿ ಮಾಡಬೇಕಾಗಿತ್ತು. ವೈರಗಳಾಗಿದ್ದಂತ ನಮ್ಮನ್ನ ದೇವರಿಗೆ ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಶಾಪಗಳ ನಿಮಿತ್ತ ನಾವು ದೇವರಿಂದ ದೂರವಾದದ್ರಿಂದ, ನಮ್ಮ ವಿಗ್ರಹದ ನಿಮಿತ್ತವಾಗಿ ನಾವು ದೇವರಿಂದ ವೈರತ್ವ ಕಟ್ಕೊಂಡಿದ್ವಿ. ಯೇಸು ಕ್ರಿಸ್ತನು ಬಂದ, ನಮ್ಮನ್ನ ಆತನಿಗೆ ಸ್ನೇಹಿತರನ್ನಾಗಿ ಮಾಡಿಕೊಂಡ, ಆತನಿಗೆ ಮಕ್ಕಳನ್ನಾಗಿ ಮಾಡಿಕೊಂಡ, ಸಂತಾನ ಮಾಡಿಬಿಟ್ಟ, ಸಮಾಧಾನ ಮಾಡಿಬಿಟ್ಟ ದೇವರು. ಆ ಸಮಾಧಾನದಲ್ಲಿ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇರುವಂತಹ ನಾವುಗಳು ಈ ಲೋಕದಲ್ಲಿ ಕೂಡ ರಕ್ಷಣೆ ಹೊಂದಿದಂತಹ ಪ್ರತಿಯೊಬ್ಬ ಸಹೋದರನು ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ದೇವರೊಟ್ಟಿಗೆ ಅನ್ಯೋನ್ಯತೆ, ಸಹೋದರನೊಟ್ಟಿಗೆ ಅನ್ಯೋನ್ಯತೆ. ಹಲ್ಲೆಲೂಯ. ಆದ್ದರಿಂದ ವಿಶ್ವಾಸಿಗಳ ಮನದಲ್ಲಿ ಕೋಪ, ವಿಶ್ವಾಸಿಗಳ ಮನದಲ್ಲಿ ತಾಪ, ವಿಶ್ವಾಸಿಗಳ ಮನದಲ್ಲಿ ದ್ವೇಷ, ವಿಶ್ವಾಸಿಗಳ ಮನದಲ್ಲಿ ಹೊಟ್ಟೆಕಿಚ್ಚು, ಇವುಗಳನ್ನ ತೆಗೆದಾಕುವುದಕ್ಕಾಗಿ ಅಪೊಸ್ತಲರು ಇವುಗಳನ್ನ ತೆಗೆದಾಕಿ ಜನರನ್ನ ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿ ಮಾಡಬೇಕು. ಮತ್ತೆ ಜನರೊಟ್ಟಿಗೆ ಅನ್ಯೋನ್ಯತೆ, ವಿಶ್ವಾಸಿಗಳು ಒಬ್ಬರೊಬ್ಬರೊಟ್ಟಿಗೆ ಅನ್ಯೋನ್ಯತೆ ಇರಬೇಕು. ಇದನ್ನು ತರುವುದಕ್ಕಾಗಿ ಅಪೊಸ್ತಲರು ಅಭಿಷೇಕಿಸಲ್ಪಟ್ಟರು. ಇವತ್ತು ಜನರನ್ನ ಸೇವಕರಾದಂತ ನಾವು ಜನರನ್ನ ದೇವರ ಕಡೆಗೆ ನಡೆಸ್ತಾ ಇದ್ದೀವಿ, ಆದ್ರೆ ಈ ಲೋಕದಲ್ಲಿರುವಾಗ ಸಹೋದರರ ಒಟ್ಟಿಗೆ ಅನ್ಯೋನ್ಯವಾಗಿ ಬದುಕಬೇಕನ್ನೋದನ್ನ ನಾವೇನ್ ಮಾಡ್ತಾ ಇದ್ದೇವೆ? ತೆಗೆಸ್ಕೊಳ್ತಾ ಇದ್ದಾರೆ. ಸಹೋದರರು ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ಅಪೊಸ್ತಲರ ದಿನಗಳಲ್ಲಿ ಸಹೋದರರು ಅನ್ಯೋನ್ಯತೆ ಉಳ್ಳವರಾಗಿದ್ದರು. ಅವರಲ್ಲಿ
ಯಾವುದೇ ಸಮಸ್ಯೆಗಳು ಬಂದರೂ ಪವಿತ್ರಾತ್ಮನು ಅಪೋಸ್ತಲರ ಬೋಧನೆಗಳು ಅವರಲ್ಲಿ ಕ್ರಿಯೆ ನಡೆಸ್ತಾ ಇದ್ದರಿಂದ ಅವರು ಅನ್ಯೋನ್ಯತೆಯುಳ್ಳವರಾಗಿ ಜೀವಿಸ್ತಾ ಇದ್ರು. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಪ್ರೀತಿ ಇತ್ತು, ಒಬ್ಬರು ಕಂಡ್ರೆ ಒಬ್ಬರಿಗೆ ಸಂತೋಷ ಇತ್ತು, ಒಬ್ಬರು ಕಂಡ್ರೆ ಒಬ್ಬರಿಗೆ ಅನ್ಯೋನ್ಯತೆಯಿಂದ ಜೀವಿಸ್ತಾ ಇದ್ರು. ಇವತ್ತು ಸಭೆ ಒಳಗಡೆ ಅದಿಲ್ಲ, ಇವತ್ತು ಸಭೆಗಳೊಳಗಡೆ ಅದಿಲ್ಲ, ಇಡೀ ಕ್ರಿಸ್ತಿಯ ಸಮುದಾಯದಲ್ಲಿ ಅದಿಲ್ಲ. ಆದ್ದರಿಂದ ನಾವೆಲ್ಲರೂ ಸೇರಿ ಆ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸ್ಬೇಕು. ಮೂರನೇದಾಗಿ ರೊಟ್ಟಿ ಮುರಿಯುವುದರಲ್ಲಿಯೂ, ಅದಕ್ಕೆ ಅಪೋಸ್ತಲರು ಅಷ್ಟು ಬೇಗ ಬೆಳೆದರು, ಅದಕ್ಕೆ ಅಪೋಸ್ತಲರು ಅಷ್ಟು ವೇಗವಾಗಿ ಅದ್ಭುತವಾಗಿ ಬೆಳೆದರು, ಅದಕ್ಕೆ ಅಪೋಸ್ತಲರು ಅತಿಶಯವಾಗಿ ಬೆಳೆದರು. ರೊಟ್ಟಿ ಮುರಿಯುವುದರಲ್ಲಿ, ರೊಟ್ಟಿ ಮುರಿಯೋದ್ರ ಅರ್ಥ ಏನು? ಯೇಸುವನ್ನ ನೆನೆಸ್ಕೊಳ್ಳುವಂಥದ್ದು. ನೀವೆಷ್ಟು ಸಾರಿ ಇದನ್ನು ಮಾಡ್ತಿರೋ ಅಷ್ಟು ಸಾರಿ ನಾನು ನೆನೆಸ್ಕೊಳ್ಳ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ಏನು ಯೇಸು ಸ್ವಾಮಿಯ ಗುಣಗಳು, ಯೇಸು ಸ್ವಾಮಿಯ ತತ್ವಗಳು, ಯೇಸು ಸ್ವಾಮಿ ನಡೆಕೊಂಡಂತ ವಿಧಾನ, ಅವರ ತ್ಯಾಗ, ಇವೆಲ್ಲವುಗಳನ್ನ ಜ್ಞಾಪಿಸಿಕೊಳ್ಳ್ರಿ ಅಂತ. ಅದೇ ಕರ್ತನ ಭೋಜನ ರೊಟ್ಟಿ ಮುರಿಯೋದಂದ್ರೆ ಅರ್ಥ ರೊಟ್ಟಿ ಮರಿಯಲ್ಪಡಬೇಕು. ಅಹಂಕಾರ ಇದ್ರೆ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಮುರಿಯಲ್ಪಡಬೇಕು. ಹೆಚ್ಚಿಸಿಕೊಳ್ಳುವಿಕೆ ಇದ್ರೆ ಮುರಿಯಲ್ಪಡಬೇಕು. ದೇವರಿಗೆ ಇಷ್ಟ ಎಂದಿರುವಂತ ಸ್ವಭಾವಗಳನ್ನ ಮಲಿದ್ರೆ ಮುರಿಯಲ್ಪಡಬೇಕು. ಯೇಸು ಮುರಿಯಲ್ಪಟ್ಟ, ನಮಗೋಸ್ಕರವಾಗಿ ಮುರಿಯಲ್ಪಟ್ಟ. ರೊಟ್ಟಿ ಮುರಿಯುವುದರಲ್ಲಿ ಇವತ್ತಿನ ದಿನ ನಮ್ಮನ್ನು ದೇವರು ಎಷ್ಟೇ ಬೆಳೆಸಿದ್ರು, ಎಷ್ಟೇ ಆಶೀರ್ವಾದಗಳು ಕೊಟ್ಟರು, ಕರ್ತನ ಕೈನಲ್ಲಿ ನಾವು ಮುರಿಯಲ್ಪಡ್ತಾ ಇರಬೇಕು. ಸ್ವಾಮಿ ನಾನೇನು ಅಲ್ಲ. ಸ್ನಾನಿಕನಾದ ಯೋಹಾನನ ಹೇಳ್ತಾನೆ, ನಾನು ಕಡಿಮೆ ಆಗ್ಬೇಕು, ನೀನು ಹೆಚ್ಚಾಗಬೇಕು. ನಮ್ಮ ಜೀವಿತಗಳಲ್ಲಿ ರೊಟ್ಟಿ ಮುರಿಯೋ ಅರ್ಥ ಏನಂತಂದ್ರೆ, ಯೇಸು ಎಷ್ಟು ಮುರಿಯಲ್ಪಟ್ರೋ ಅಷ್ಟು ತಂದೆಯೊಟ್ಟಿಗೆ ಸಂಪರ್ಕ ಇಟ್ಟು ತಂದೆಯನ್ನ ಪ್ರೀತಿಸ್ತಾ ಇದ್ರು, ತಂದೆಯನ್ನ ಗೌರವಿಸ್ತಾ ಇದ್ರು, ತಂದೆಯನ್ನೇ ಜನರಿಗೆ ಪರಿಚಯಿಸ್ತಾ ಇದ್ರು. ಅದೇ ರೀತಿ ನಮ್ಮ ಜೀವಿತದಲ್ಲಿ ರೊಟ್ಟಿ ಮುರಿಯೋದ್ರಲ್ಲಿ ಅಂತಂದ್ರೆ, ನಾವು ನಮಗಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಸ್ವಭಾವಗಳಲ್ಲಿ ನಮ್ಮ ಹೆಚ್ಚಿಸುವಿಕೆಯಲ್ಲಿ ನಮ್ಮ ಕಾರ್ಯಗಳಲ್ಲಿ ನಾವು ಬೆಳೀತಾ ಇದ್ರೆ ಅಥವಾ ಹೆಚ್ಚಿಸಿಕೊಳ್ತಾ ಇದ್ರೆ ಮುರಿಯಲ್ಪಟ್ಟು ನಾವೇನಾಗ್ಬೇಕು, ಅಂಚಲ್ ತಿನ್ನಬೇಕು. ರೊಟ್ಟಿ ಮುರಿಯೋದ್ರಲ್ಲಿ ಕ್ರಿಸ್ತನನ್ನ ಜ್ಞಾಪಿಸಿಕೊಳ್ತಾ ಇದ್ರು, ಪ್ರತೀಕ್ಷೆ ಯೇಸುವನ್ನ ಧರಿಸಿಕೊಳ್ತಾ ಇದ್ರು, ಯೇಸುವನಾಗಿ ಬದುಕ್ತಾ ಇದ್ರು, ಯೇಸುವನಾಗಿ ಜೀವಿಸ್ತಾ ಇದ್ರು. ಅದು ರೊಟ್ಟಿ ಮುರಿಯುವಂಥದ್ದು. ಪ್ರತಿ ಕ್ಷಣ ರೊಟ್ಟಿ ಮುರಿಯುವಾಗ ಅವ್ರು ಯೇಸುವನ್ನೇ ದರ್ಶಿಸ್ತಾ ಇದ್ರು. ಯೇಸುವಿನ ಹಾಗೆ ಆಗ್ಬೇಕೆಂಬ ಹಬ್ಬಲ, ಹಣದ ಮೇಲೆ ಮೋಹ ಇರಲಿಲ್ಲ, ಅವ್ರಿಗೆ ಯಾವುದ್ರ ಮೇಲೂ ವ್ಯಾಮೋಹ ಇರಲಿಲ್ಲ. ಅವ್ರಿಗೆ ಇದ್ದಿದ್ದು ರೊಟ್ಟಿ ಮುರಿಯುವಾಗೆಲ್ಲ ಯೇಸುವನ್ನ ದರ್ಶಿಸ್ತಾ ಇದ್ರು, ಯೇಸುವನ್ನ ದೃಷ್ಟಿಸ್ತಾ ಇದ್ರು, ಯೇಸುವನ್ನೇ ನೋಡ್ತಾ ಇದ್ರು. ಇವತ್ತು ಆ ನಮ್ಮ ವಿಶ್ವಾಸಿಗಳು, ಸಭೆಗಳಲ್ಲಿ ಇವತ್ತ ವಿಶ್ವಾಸಿಗಳು ಆರತಿ ಅಂತ ಹೇಳ್ಬೇಕು. ಅದಕ್ಕೆ ಅವರು ಮನೆ ಮನೆಗಳಲ್ಲಿ ರೊಟ್ಟಿ ಮುರಿತಾ ಇದ್ರಂತೆ. ಆದ್ರಿಂದ ಅವರು ಸ್ವಾರ್ಥಕ್ಕಾಗಿ ಸತ್ರು, ಸ್ವಾರ್ಥ ಮುರಿಯಲ್ಪಡ್ತು, ಲೋಕ ಮುರಿಯಲ್ಪಡ್ತು, ಪ್ರಾಪಂಚಿಕತನ ಮುರಿಯಲ್ಪಡ್ತು, ದಾತ್ವಿಕತ್ವ ಇಲ್ಲದೆ ಇರುವಂತಹ ಕಾರ್ಯಗಳು ಮುರಿಯಲ್ಪಟ್ಟು ದೇವರಿಗಾಗಿ ಪ್ರಕಾಶಿಸುತ್ತವರು. ಇವತ್ತು ನಮ್ಮ ಸಭೆಗಳಲ್ಲಿ ನಾವು ಕೂಡ ಆತ್ಮಿಕವಾಗಿ ದೇವರಿಗೆ ಇಷ್ಟ ಇಲ್ಲದಿರುವಂತಹ ಸಂಗತಿಗಳನ್ನ ತೆಗೆದು ಹಾಕಿ ತ್ಯಜಿಸಿ ಯೇಸುವನ್ನು ಹಿಂಬಾಲಿಸಬೇಕು ಅನ್ನೋದೇ ರೊಟ್ಟಿ ಮುರಿಯುವಂಥದ್ದು. ಮಾತ್ರವಲ್ಲದೆ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರಂತೆ. ಸಭೆಯೊಟ್ಟಿಗೆ ಪ್ರಾರ್ಥನೆ ನಿರತರಾಗಿದ್ದರು. ಮನೆಗಳಲ್ಲಿ ಪ್ರಾರ್ಥನೆ ಅಲ್ಲ, ಅಂದ್ರೆ ಅವರವರ ಕುಟುಂಬದಲ್ಲಿ ಪ್ರಾರ್ಥನೆ ಅಲ್ಲ, ಬದಲಾಗಿ ಅವರು ಸಭೆಯೊಟ್ಟಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ರು. ಗುಂಪಾಗಿ ಅಲ್ಲಿ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಪ್ರಾರ್ಥಿಸ್ತಾ ಇದ್ರು. ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರಿಂದ ಸಭೆಯು ಬೆಳೆದು ಅದ್ಭುತವಾದ ಜೀವಿತ ಸಿಕ್ತು, ಮಹಾದ್ಭುತವಾದ ಕಾರ್ಯ ಸಿಕ್ತು. ಅದೇ ರೀತಿ ಪ್ರಿಯ ಸಹೋದರ ಸಹೋದರಿ, ನಮ್ಮ ಸಭೆ ಕೂಡ ಈ ರೀತಿಯಾಗಬೇಕು, ನಮ್ಮ ವಿಶ್ವಾಸಗಳನ್ನು ಈ ರೀತಿಯಾಗಬೇಕು. ಆಗಲೇ ದೊಡ್ಡ ಕಾರ್ಯ, ದೊಡ್ಡ ಆಶೀರ್ವಾದ, ಅದ್ಭುತ ಅತಿಶಯ ನಡೆಯುತ್ತೆ, ದೊಡ್ಡ ಸಭೆಗಳಾಗಿ ಮಾರ್ಪಡುತ್ತೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ನಾವು ಈ ರೀತಿಯಾಗಿ ಮುಂದೆ ಸಾಗುವಾಗ ಖಂಡಿತ ಅಪೋಸ್ತಲರ ದಿನಗಳಲ್ಲಿ ಕಂಡಂತ ಕಾರ್ಯಗಳನ್ನ ನಾವು ಕೂಡ ಕಾಣ್ತೇವೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.